ಜಿಲ್ಲಾ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ನಗರದ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ ಮೂರು ದಿನಗಳ ಜಿಲ್ಲಾ ಮಟ್ಟದ ನಿಪುಣ್ ಪರೀಕ್ಷೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಡಾಕ್ಟರ್ ಧನಂಜಯ್ ಸರ್ಜಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಬುದ್ಧಿಯನ್ನು ಕಲಿಸುವುದರೊಂದಿಗೆ ಸಮಾಜ ಸೇವೆ ಮಾಡುವ ಮನೋಭಾವವನ್ನು ಬೆಳೆಸುತ್ತೆ. ಹಾಗೆ ಶಿಬಿರದ ವತಿಯಿಂದ ಮಕ್ಕಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಾ ಇರೋದು ಒಳ್ಳೆಯ ಸಂಗತಿ ಎಂದು ತಿಳಿಸಿದರು. ಎಲ್ಲದರಲ್ಲೂ ಚೆನ್ನಾಗಿ ಗುರುತಿಸ್ತಾರೆ. ನಾನು ಮೊನ್ನೆ ಮೂಡುಬಿದ್ರೆ ಕಮಿಷನರ್ ಟ್ರೈನಿಂಗ್ ಹೋದಾಗ ಶಿವಮೊಗ್ಗದವರು ಅಂದರೆ ನಮ್ಮೊಂದು ವಿಶೇಷವಾದ ಸ್ಥಾನ ನಮಗೆ ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ಆಕ್ಟಿವಿಟೀಸ್ ಇಂದ. ಹಾಗಾಗಿ ಎಲ್ಲ ಆಕ್ಟಿವಿಟೀಸ್ಗಳು ನಡೋಕ್ಕೆ ಅವರು ಇಳಿ ವಯಸ್ಸಿನಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಬಂದು ನಮ್ಮೊಂದಿಗೆ ಸ್ಪಂದಿಸಿ ಸಾಕಷ್ಟು ಸಂಘ ಸಂಸ್ಥೆಯಲ್ಲಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾರೆ. ರಾಜ್ಯ ಮಟ್ಟದ ಟೆನ್ನಿಸ್ ಇರ್ಬೋದು, ರೋಸ್ ಕ್ಲಬ್ನಲ್ಲಿ 20-30 ವರ್ಷದ ಅಧ್ಯಕ್ಷರಿದ್ದಾರೆ, ಬ್ರಾಹ್ಮಣರು ಸಮಾನ ಈ ಥರ 10 ಹಲವಾರು ಸಂಘಟನೆಯಲ್ಲಿ ನಮ್ಮನ್ನೇ ತಾವೇ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಟೇಬಲ್ ಟೆನ್ನಿಸ್ ಸ್ಪೋರ್ಟ್ಸ್ ಅದರಲ್ಲೂ ಸಹ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ನಮಗೆಲ್ಲರಿಗೂ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಪರವಾಗಿ ಮಕ್ಕಳಿಂದ ನಿರಂತರವಾಗಿ ಈ ಸ್ಕೌಟ್ ಅಂಡ್ ಗೈಡ್ಸ್ಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ಸಹ ಈ ಸಂದರ್ಭದಲ್ಲಿ ಬಹಳ ಸೇವೆಯನ್ನು ಸ್ಕೌಟ್ ಅಂಡ್ ಗೈಡ್ಸ್ನ ಪರವಾಗಿ ನಿಪುಣ್ ಪರೀಕ್ಷಾವನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಾಗಿತ್ತು. ಈ ಪ್ರೋಗ್ರಾಮ್ ಬಂದಾಗ ತುಂಬ ಸಂತೋಷವಾಯಿತು, ಹೆಮ್ಮೆನೂ ಆಯಿತು. ಯಾಕೆ ಅಂತಂದರೆ ಒಬ್ಬ ನಮಗೆಲ್ಲ ಗೊತ್ತಿದೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅಂತ ಹೇಳಿ. ಓದು ವಿದ್ಯೆ ಜೊತೆಗೆ ಬುದ್ಧಿನ ಬೇಕು. ಅದು ಎಲ್ಲಿ ಸಿಗ್ತದೆ? ಈಗಿನ ಪ್ರೆಸೆಂಟ್ ನಮ್ಮ ಎಜುಕೇಷನ್ ಪಾಲಿಸಿಯಲ್ಲಿ ಖಂಡಿತ ಅದಕ್ಕೆ ಸ್ಕೋಪನ್ನ ನಮಗೆ ಕಂಡಿಲ್ಲ. ಅಂಥದ್ರಲ್ಲಿ ಈ ಮಕ್ಕಳಿಗೆ ಆ ಓದಿನ ಜೊತೆ ವಿದ್ಯೆ ಜೊತೆಗೆ ಬುದ್ಧಿನ ಕಲಿಸ್ಕೊಡುವಂತಹ ಒಂದು ಗುಣವನ್ನು ಈ ಸ್ಕೌಟ್ ಅಂಡ್ ಗೈಡ್ಸಲ್ಲಿ ಇದೆ. ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕೊಡುವ ಮನೋಭಾವ ಇರಬೇಕು, ಸಮಾಜಕ್ಕೆ ಕೊಡುವಂಥ ಮನೋಭಾವ. ಅವರು ಸೆಲ್ಯೂಟ್ ಮಾಡಬೇಕಾದ್ರೆ ಆ ಮೂರು ಅಂಶಗಳನ್ನು ಇಟ್ಕೊಂಡು ಮೂರು ಬೆರಳಿಂದ ಸೆಲ್ಯೂಟ್ ಮಾಡ್ತಾರೆ. ಅದು ನಿಜವಾಗಲೂ ಒಂದು ಅರ್ಥಪೂರ್ಣ ಸೆಲ್ಯೂಟ್ ಅಂತ ಹೇಳ್ಬೋದು. ಮೊದಲೇ ಬೆರಳು ಹೇಳುತ್ತೆ ಒಂದು ನಿಯಮ, ನಾವು ನಮ್ಮ ಜೀವನದಲ್ಲಿ ನಮ್ಮ ದೇಶಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನು ನಾನು ಮಾಡ್ತೀನಿ ಅಂತ.